ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬೀಳುತ್ತದೆ. ಇಂದು ನಾವು ನವೆಂಬರ್ 10, 11 ಮತ್ತು 12, 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ಇಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರಗಳನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ತೆಲಂಗಾಣ ರಾಜ್ಯದ 2ನೇ ಅಧಿಕೃತ ಭಾಷೆ ಯಾವುದು? ಉತ್ತರ ಉರ್ದು. ಮೊದಲನೇ ಅಧಿಕೃತ ಭಾಷೆ ತೆಲುಗು. ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್, ತೆಲಂಗಾಣದ ರಾಜ್ಯಪಾಲರು ESL ನರಸಿಂಹನ್. ಯಾವ ರಾಜ್ಯದ ಸರ್ಕಾರವು 125 ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ? ಉತ್ತರ ಆಂಧ್ರಪ್ರದೇಶದ ಅಮರಾವತಿಯಲ್ಲಿ. ಆಂಧ್ರಪ್ರದೇಶದ ಸರ್ಕಾರದ ಸ್ಫೂರ್ತಿ ಪಡೆದ ತೆಲಂಗಾಣ ಸರ್ಕಾರವು NTR ಗಾರ್ಡನ್ನಲ್ಲಿ ವಿಶ್ವದ ಅತಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಕೈ ಹಾಕಿದೆ. ಇಸ್ರೇಲ್ನ 2017 ಜೂವಿಶ್ ನೋಬಲ್ ಪಾರಿತೋಷಕ ಯಾರಿಗೆ ನೀಡಲಾಯಿತು? ಉತ್ತರ ನಟಾಲಿಯಾ ಪೋರ್ಟ್ಮ್ಯಾನ್. ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾಹು ಮತ್ತು ಇಸ್ರೇಲ್ನ ರಾಜಧಾನಿ ಜೆರುಸಲೆಂ. ಯಾವ ರಾಜ್ಯದ ಸರ್ಕಾರವು ಭಾರತದಲ್ಲಿ ಮೊದಲ ಬಾರಿಗೆ ಹೆಪಟೈಟಿಸ್ ಸಿ ರೋಗಗಳಿಗೆ ಮೌಖಿಕ ಔಷಧದ ಮೂಲಕ ಉಚಿತವಾಗಿ ಚಿಕಿತ್ಸೆ ನೀಡಲು ಮುಂದಾಗಿದೆ? ಉತ್ತರ ಹರಿಯಾಣ. ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಮತ್ತು ಹರಿಯಾಣದ ರಾಜ್ಯಪಾಲರು ಕ್ಯಾಪ್ಟನ್ ಸಿಂಗ್ ಸೋಲಂಕಿ. ಮನು ಶರ್ಮಾರವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ ಲೇಖಕರು. ಇವರ ಪ್ರಸಿದ್ಧ ಕೃತಿ ಕೃಷ್ಣ ಕಿ ಆತ್ಮಕಥ. 2017 ಶ್ರೀ ಶಿವಕುಮಾರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ ಜಿ ಕಪ್ಪಣ್ಣರವರಿಗೆ. ನೂತನವಾಗಿ ವಿಧಾನ ಪರಿಷತ್ತಿನ ಸಭಾನಾಯಕರಾಗಿ ನೇಮಕಗೊಂಡವರು ಯಾರು? ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ MR ಸೀತಾರಾಮರವರು. ವಿಧಾನ ಪರಿಷತ್ತಿನ ಮಾಜಿ ಸಭಾನಾಯಕರಾಗಿದ್ದವರು ಜಿ ಪರಮೇಶ್ವರ್ ರವರು. 2018 ಶಿಕಾಗೋದಲ್ಲಿ ನಡೆಯಲಿರುವ ವಿಶ್ವ ಹಿಂದೂ ಸಮ್ಮೇಳನದ ಅಧ್ಯಕ್ಷತೆ ವಹಿಸುತ್ತಿರುವವರು ಯಾರು? ಉತ್ತರ ತುಳಸಿ ಗಬ್ಬಾಡ್. ವಿಶ್ವ ಹಿಂದೂ ಪ್ರತಿಷ್ಠಾನ ಈ ಸಮ್ಮೇಳನವನ್ನು 4 ವರ್ಷಗಳಿಗೊಮ್ಮೆ ನಡೆಸುತ್ತದೆ. ತುಳಸಿ ಗಬ್ಬಾಡ್ ರವರು ಅಮೆರಿಕ ಕಾಂಗ್ರೆಸ್ನ ಮೊದಲ ಹಿಂದೂ ಸಂಸದೆ. ಕರ್ನಾಟಕ ಸರ್ಕಾರವು ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಯಾವ ದಿನದಂದು ಆಚರಿಸಲು ನಿರ್ಧರಿಸಲಾಗಿದೆ? ಉತ್ತರ ನವೆಂಬರ್ 10. ಬ್ರಿಟನ್ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು? ಉತ್ತರ ಭಾರತದ ಮೂಲದ ಪ್ರೀತಿ ಪಟೇಲ್. ಫತೇಪುರ್ ಸಿಕ್ರಿಯಲ್ಲಿ ಹಲ್ಲೆಗೊಳಗಾಗಿದ್ದ ಸ್ವಿಸ್ ದಂಪತಿಗಳ ಪರವಾಗಿ ಯಾವ ರಾಜ್ಯದ ಪೊಲೀಸರು ಗೆಟ್ ವೆಲ್ ಸೂನ್ ಅಭಿಯಾನವನ್ನು ಕೈಗೊಂಡಿದ್ದರು? ಉತ್ತರ ಉತ್ತರ ಪ್ರದೇಶದ ಪೊಲೀಸರು. ಈ ಅಭಿಯಾನಕ್ಕೆ ಸ್ವಿಸ್ ರಾಯಭಾರಿ ಕಚೇರಿಯಿಂದ ಮೆಚ್ಚುಗೆ ವ್ಯಕ್ತಪಡಿಸಲಾಯಿತು. ದೆಹಲಿ ಮತ್ತು ಜಿಲ್ಲಾ ಕ್ರಿಕೆಟ್ ಸಂಸ್ಥೆಯ ವ್ಯವಸ್ಥಾಪನಾ ಸಮಿತಿಗೆ ಸರ್ಕಾರದ ಪ್ರತಿನಿಧಿಯಾಗಿ ನೇಮಕಗೊಂಡವರು ಯಾರು? ಉತ್ತರ ಗೌತಮ್ ಗಂಭೀರ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.